ಜಾತಿ ಜಾತಿಗಳನ್ನು ಎತ್ತುಕಟ್ಟಿ ರಾಜಕಾರಣ ಏನು ಮಾಡ್ತಾ ಇದ್ದಾರೆ. ಎಷ್ಟು ವಿಷಯಗಳು ನನ್ನ ಹತ್ರ ಬಂದು ಚರ್ಚೆ ಮಾಡಿದ್ರು. ಅಣ್ಣ ನನಗೆ ಟೈಮ್ ಕೊಡೋಣ, ಪಂಚರತ್ನ ರಥಯಾತ್ರೆ ಈಗ ತಕ್ಷಣಕ್ಕೆ ಮಾಡಬೇಡಣ್ಣ, ಕೊನೆ ಅಂತಲ್ಲಿ ಮಾಡುವೆ, ನಾವೆಲ್ಲರನ್ನೂ ಸರಿಪಡಿಸ್ಕೊತೀವಿ. ಇವತ್ತಲ್ಲಿ ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ದಾರೆ ಸಿಂಧನೂರಿನಲ್ಲಿ, ರಾಯಚೂರು ಜಿಲ್ಲೆಯ ಸಿಂಧೂರಿನಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರ ಭಾಷಣಗಳೇನು. ಶಿವಲಿಂಗೇಗೌಡರು ನಮ್ಮ ಪಕ್ಷಕ್ಕೆ ಸೇರ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ. ಇದು ನಾನು ಹೇಳ್ತಾ ಇರೋದಲ್ಲ, ಕಾಂಗ್ರೆಸ್ ನಾಯಕರು ಇವತ್ತು ಬೆಳಗ್ಗೆ 10 ಗಂಟೆನಲ್ಲಿ ಸಿಂಧೂರಿನಲ್ಲಿ ಭಾಷಣ ಮಾಡಿದ್ದಾರೆ, ಇವತ್ತು ಪಾರ್ಟಿಗೆ ಸೇರ್ತಾರೆ ಅಂತೇಳಿ. ಇದು 2 ವರ್ಷದಿಂದ ನಡೀತಾ ಇದೆ. ನನಗೇನು ಇದೇನು ಆಶ್ಚರ್ಯ ಅಲ್ಲ, ನನಗಾಗಲೇ ಗೊತ್ತಿತ್ತು ಈ ಮನುಷ್ಯ ನಮ್ಮ ಜೊತೆಲಿ ಇರಲ್ಲ ಅಂತೇಳಿ. ಈಗಾಗಲೇ ತೀರ್ಮಾನ ಮಾಡ್ಕೊಂಡು ಹೊರಟಿದ್ದಾರೆ ಅಂತ. ನನಗೆ ಬಹುಶಃ ಒಂದು ಇಲ್ಲಿ ಒಂದು ದೇವಸ್ಥಾನದ ಉದ್ಘಾಟನೆಗೆ ಬರಬೇಕು ಅಂತ ಕರೆದ್ರಿ ನಾಗರಹಳ್ಳಿಗೆ. ಅವತ್ತು ನಾನು ಬಂದಾಗ ನನ್ನನ್ನು ರಿಸೀವ್ ಮಾಡಲಿಕ್ಕೆ ಒಬ್ಬ ಶಾಸಕಾಂಗ ಪಕ್ಷದ ನಾಯಕ, ನಾನು ನನಗೆ ನಿರೀಕ್ಷೆ ಇಲ್ಲ ಬರಬೇಕು ಅಂತ ಹೇಳಿ. ಆದರೆ ಔಪಚಾರಿಕವಾಗಿ ನಾನು ಬಂದಾಗ ಗಂಡಸಿಯ ಬಾರ್ಡರ್ನಲ್ಲಿ ಅರಸೀಕೆರೆಯ ಬಾರ್ಡ್ರಿಗೆ ಬಂದು ನನ್ನನ್ನು ರಿಸೀವ್ ಮಾಡಲಿಲ್ಲ. ಆ ನಾಗನಹಳ್ಳಿಲಿ ಕಾಯ್ತಾ ಇದ್ರು ಅಲ್ಲಿ, ಯಾಕೆಂದರೆ ಜನ ಅಲ್ಲಿ ಬರದೇ ಇದ್ದರೆ ತಿರುಗಿ ಬೀಳ್ತಾರೆ ಅಂತ ಗೊತ್ತು. ಅಲ್ಲಿ ನನ್ನವರು ಬಾ ಅಂತೂ ಕರೆದಿರಲಿಲ್ಲ, ನಾಗನಹಳ್ಳಿಯ ಜನತೆ ನೀನು ಬರಬೇಕಪ್ಪ ಅಂತ ಕರೆದ್ರೆ ಬಂದು ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ಆಯಿತು ಬರ್ತೀನಿ ಅಂತ ಹೇಳಿದೆ. ಅವತ್ತು ಅಲ್ಲಿ ಬಂದಂಥದ್ದು ನೀವು ಕೊಟ್ಟಂಥ ಪ್ರೀತಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ವ್ಯಕ್ತಿಯ ಪ್ರತಿಯೊಂದು ಹಂತ ಹಂತದಲ್ಲಿ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ, ಯಾವುದೇ ರೀತಿಯ ತಪ್ಪುಗಳಿಲ್ಲ ಆಗಿಲ್ಲ ನಮ್ಮಿಂದ, ನಾವು ಅವ್ರಿಗೇನು ದ್ರೋಹ ಮಾಡಿಲ್ಲ. 2 ಬಾರಿ ನಾನು ಮುಖ್ಯಮಂತ್ರಿ ಆದಾಗ ಅರಸೀಕೆರೆ ತಾಲೂಕಿನಲ್ಲಿ ಬಡತನ ಇದೆ, ಅರಸೀಕೆರೆ ತಾಲೂಕಿನಲ್ಲಿ ಯುವಕರಿಗೆ ಒಂದು ಶಿಕ್ಷಣಕ್ಕೆ ಏನಾದರೂ ಒಂದು ನಾವು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಲೇಬೇಕು ಅಂತ ಹೇಳಿ ನನ್ನ ಮೇಲೆ ಹೇಳಿದಾಗ, ನನ್ನ ಹತ್ರ ಮನವಿ ಮಾಡಿದಾಗ ನಮ್ಮ ಸಂಪೂರ್ಣ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಸಾಧ್ಯವೇ ಇಲ್ಲ ಅಂದರು. ನಾನು ಅರಸೀಕೆರೆಯಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ನಿಮ್ಮ ಬಡತನ, ನಮ್ಮ ಯುವಕರ ಸಮಸ್ಯೆಗಳು, ಶಿಕ್ಷಣಕ್ಕೆ ಆದ್ಯತೆ ಕೊಡಲೇಬೇಕು ಅಂತ ಹೇಳಿ ಅರಸೀಕೆರೆಗೆ ಈ ಬಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಕೊಡ್ತಕ್ಕಂಥ ನಿರ್ಧಾರ ಕುಮಾರಸ್ವಾಮಿಯಿಂದ ಆಯ್ತ ಹೊರತು ಬೇರೆ ಇನ್ಯಾವುದೋ ರಾಜಕಾರಣಿಯಿಂದ ಅಲ್ಲ. ಅದನ್ನು ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅವರು ಹೇಳಲಿಕ್ಕೆ ಸಾಧ್ಯ ಇಲ್ಲ.